ನಮಸ್ಕಾರ ಸ್ನೇಹಿತರೆ, ಕಲಾಭಿಮಾನಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವಿದನ್ನ 161 ಎತ್ತರದ ಬಜರಂಗಿ ಮೂರ್ತಿ ಇರೋವಂಥದ್ದು ಬಿದನಗಿರಿ ಅಂತ. ಈ ಬಿದನಗಿರಿ ಎಲ್ಲಿ ಬರುತ್ತಪ್ಪ ಅಂದರೆ ಕುಣಿಗಲ್ನಿಂದ ಒಂದು 4 ಕಿಲೋಮೀಟ್ರು, ಬೆಂಗಳೂರಿನಿಂದ 70 ಕಿಲೋಮೀಟ್ರು ಮತ್ತು ತುಮಕೂರಿನಿಂದ 44 ಕಿಲೋಮೀಟರ್ ಅಂತರದಲ್ಲಿದೆ. ಸ್ನೇಹಿತರೆ, ನೀವು ಕುಣಿಗಲ್ ನಗರದಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಎಡಭಾಗದಲ್ಲಿ ಒಂದು ಆರ್ಚ್ ಬರುತ್ತೆ ಸ್ನೇಹಿತರೆ, ಸತ್ಯಶನೇಶ್ವರ ದೇವಸ್ಥಾನ ಅಂತ, ಅಲ್ಲಿ ಬಿದನಗಿರಿ ಅನ್ನೋದು ಇರೋದು. ಸ್ನೇಹಿತರೆ, ಮೂಲವಾಗಿ ಈ ದೇವಸ್ಥಾನದ ಒಂದು ಮೂಲ ದೇವರು ಶ್ರೀ ಸತ್ಯಶನೇಶ್ವರ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ 161 ಅಡಿ ಎತ್ತರದ ಒಂದು ಆಕರ್ಷಕವಾದ ಗೋಲ್ಡ್ ಅಂತ ಅಂದರೆ ಚಿನ್ನದ ಬಣ್ಣದಾಕಾರದ ಒಂದು ಆಂಜನೇಯನ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿಸಿದ್ದಾರೆ ಸ್ನೇಹಿತರೆ ಈ ಜಾಗದಲ್ಲಿ. ಸ್ನೇಹಿತರೆ, ಇದು ನಮ್ಮ ಪ್ರಕಾರ ತಮಿಳುನಾಡಿನ ಪ್ರಸಿದ್ಧ ಶಿಲ್ಪಿಗಳು ಇದನ್ನು ನಿರ್ಮಾಣ ಮಾಡಿರ್ಬೋದು. ಇದು ನೋಡೋದಕ್ಕೆ ತುಂಬ ಆಕರ್ಷಕವಾಗಿದೆ ಮತ್ತು ದೂರದಲ್ಲಿ 6 ಮತ್ತು 7 ಕಿಲೋಮೀಟರ್ ಅಂತರದಿಂದಲೂ ಕೂಡ ಇದು ಗೋಚರಿಸುತ್ತೆ ಸ್ನೇಹಿತರೆ. ಈ ಒಂದು ಸ್ಥಳಕ್ಕೆ ದೂರದಿಂದ ಅನೇಕ ಭಕ್ತಾದಿಗಳು ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ. ಜೊತೆಗೆ ಈ ಒಂದು ದೇವಾಲಯವು ತುಂಬ ಆಕರ್ಷಕವಾಗಿ ಅತಿ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ನಾನಂತೂ ಮೂಕಶ್ಮಂತನಾದೆ. ಅದಲ್ಲದೆ ಈ ದೇವಾಲಯದಲ್ಲಿ ನಿತ್ಯ ದಾಸೋಹ ನಡೆಯುತ್ತದೆ, ಅನ್ನದಾನ ನಡೆಯುತ್ತೆ, ಜೊತೆಗೆ ಅಲ್ಲಿ ಗೋಶಾಲೆನೂ ಇದೆ. ನೀವು ಬೆಂಗಳೂರಿನಿಂದ ಕುಣಿಗಲ್ ರೂಟಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅದು ಟ್ರ್ಯಾಕ್ ಪಕ್ಕನೇ ಈ ದೇವಸ್ಥಾನ ಇದೆ ಸ್ನೇಹಿತರೆ, ನಿಮ್ಗೆ ಅದು ಗೋಚರಿಸುತ್ತೆ. ಜೊತೆಗೆ ಸ್ನೇಹಿತರೆ, ಇಲ್ಲಿ ವಸತಿ ಗೃಹ ಇದೆ, ಅನ್ನದಾನದ ಒಂದು ದಾಸೋಹದ ಮನೆ ಇದೆ. ಒಂದು ದಿನದ ಒಂದು ಟ್ರಿಪ್ಪಿಗೆ ಈ ಜಾಗ ಹೇಳಿ ಮಾಡಿಸಿದ ಒಂದು ಜಾಗ ಸ್ನೇಹಿತರೆ. ಈ ಒಂದು 161 ಎತ್ತರದ ಪಂಚಮುಖಿ ಆಂಜನೇಯದ ಒಂದು ವಿಗ್ರಹ ನಮಗೆ ಬಹಳ ಸಂತೋಷ ಆಯಿತು ನೋಡಿ. ಜೊತೆಗೆ ತಾವೆಲ್ಲರೂ ಕೂಡ ಇಲ್ಲಿ ಬಂದು ತಮಗೆ ಇಷ್ಟವಾದ ರೀತಿಯಲ್ಲಿ ನೀವು ಇದನ್ನು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ, ಈ ಜಾಗದ ಒಂದು ಸೌಂದರ್ಯನ. ಇದು ಸತ್ಯಶನೇಶ್ವರ ದೇವರ ಒಂದು ವಿಗ್ರಹ ಸ್ನೇಹಿತರೆ. ಆ ಒಂದು ಈ ಪ್ರಾರ್ಥನಾ ಮಂಟಪದಲ್ಲಿ ಈ ದೇವಸ್ಥಾನದ ಮುಖ್ಯ ಪೀಠಾಧಿಪತಿ ಧನಂಜಯ ಗುರುಜಿಯನ್ನವರ ಒಂದು ಜೀವನ ಚರಿತ್ರೆಯನ್ನು ಚಿತ್ರಿಸಿದ್ದಾರೆ. ಈ ಅತಿ ಸುಂದರವಾದ ಪಂಚಮುಖಿ ಆಂಜನೇಯನ 161 ಅಡಿ ಎತ್ತರದ ವಿಗ್ರಹವು ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಪ್ರಸಿದ್ಧಿಯಾಗಿದೆ. ಈ ವಿಡಿಯೋ ಇಷ್ಟಾಗಿದ್ದರೆ ದಯಮಾಡಿ ನನ್ನ ಕಲಾಭಿಮಾನಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹ ಕೊಡಿ ಸ್ನೇಹಿತರೆ. ತಮಗೆಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.